ಗೈಸ್ ಪ್ರಾಫಿಟ್ ಪ್ರೈಯರ್ ಟು ಇನ್ಕಾರ್ಪೊರೇಷನ್ ಅಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ ಆಲ್ರೆಡಿ ಸೊಲ್ಯೂಷನ್ ಮಾಡಿ ಇಟ್ಟಿದ್ದೀನಿ ನಿಮ್ಗೆ ಇನ್ನೊಂದಷ್ಟು ಬ್ಯಾಲೆನ್ಸ್ ಇದೆ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ ಕ್ಯಾಲ್ಕುಲೇಟ್ ಸೇಲ್ಸ್ ರೇಷಿಯೋ ಫ್ರಮ್ ದ ಫಾಲೋಯಿಂಗ್ ಎಕ್ಸ್ ಕಂಪನಿ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1/5/2009 ಅಂಡ್ ಅಕ್ವೈರ್ಡ್ ಬಿಸ್ನೆಸ್ ಫ್ರಮ್ 1st January 2009 ನೋಡಿ ಪರ್ಚೇಸ್ ಮಾಡಿರೋ ಡೇಟ್ ಓಕೆನಾ ಏನಿದು ಪರ್ಚೇಸ್ ಮಾಡಿರೋ ಡೇಟ್ ಯಾವತ್ತಪ್ಪ 1st January 2009 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ ಆದ್ರೆ ಇನ್ಕಾರ್ಪೊರೇಟೆಡ್ ಇನ್ಕಾರ್ಪೊರೇಷನ್ ಯಾವತ್ತಾಗಿದೆಯಪ್ಪ ಅಂದ್ರೆ ಇನ್ಕಾರ್ಪೊರೇಟೆಡ್ ಡೇಟ್ 1/5/2009 ಅಂತ ಹೇಳ್ತಿದ್ದಾರೆ ಕರೆಕ್ಟಾ ನೋಡಿ 1/5 ಅಂದ್ರೆ 1st May 2009 ಫಸ್ಟ್ ಮೇ ಅನ್ನೋದ್ರ ಬದಲು ನಾನು 30th April 2009 ಅಂತ ಹೇಳ್ತೀನಿ ಓಕೆನಾ ಯಾಕೆ ಅಂದ್ರೆ ನಮಗೆ ಒಂದು ದಿನದ ಹಿಂದೆ ಆಗಿರ್ತದೆ ಓಕೆನಾ ಕ್ಲಿಯರ್ ಅಲ್ಲಿಗೆ ಕ್ಲೋಸಿಂಗ್ ಡೇಟ್ ಹೌದಾ ಕ್ಲೋಸಿಂಗ್ ಡೇಟ್ ಯಾವ್ದಪ್ಪ ಅಂದ್ರೆ 31st December 2009 ಯಾಕೆ ಸರ್ ಇದೇ ಆಗುತ್ತೆ ಜನವರಿ ಓಪನ್ ಆದ್ರೆ ಕ್ಲೋಸಿಂಗ್ ಅದೇ ಆಗುತ್ತೆ ಈಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳು ಆಯ್ತಪ್ಪ ಇದು 4 months ಆಯ್ತು ಈ ಮೇ ಇಂದ ಡಿಸೆಂಬರ್ ಎಷ್ಟಾಗುತ್ತೆ 8 months ಆಗುತ್ತೆ ಹೌದಾ ಹಾಗಾದ್ರೆ 4:8 ಅಥವಾ 1:2 ಟೈಮ್ ರೇಷಿಯೋ ಇದು ಎಂತದಿದು ಇದು ಟೈಮ್ ರೇಷಿಯೋ ಬಟ್ ನಾವು ಮಾಡಬೇಕಾಗಿರೋದು ಏನಂತೆ ಸೇಲ್ಸ್ ರೇಷಿಯೋ ಮಾಡಬೇಕು ಅದಕ್ಕೆ ಅವನು ಏನ್ ಹೇಳಿದಾನೆ ಅಂದ್ರೆ ಟೋಟಲ್ ಸೇಲ್ಸ್ ಜನವರಿ ಟು ಡಿಸೆಂಬರ್ಗೆ 6 ಲಕ್ಷ ಆಗಿದೆಯಂತೆ ಈ 6 ಲಕ್ಷ ಸೇಲ್ಸ್ ಹೆಂಗಾಗಿದ್ಯಪ್ಪ ಅಂದ್ರೆ ಸೇಲ್ಸ್ ಫ್ರಮ್ ಜನವರಿ ಅಂಡ್ ಫೆಬ್ರವರಿ 1/1/2 ಟೈಮ್ಸ್ ಆಫ್ ಆವರೇಜ್ ಮಂತ್ಲಿ ಸೇಲ್ಸ್ ಆವರೇಜ್ ಮಂತ್ಲಿ ಸೇಲ್ಸ್ ಅಂತ ಹೇಳ್ತಾರೆ ನೋಡಿ ಟೋಟಲ್ ಸೇಲ್ಸ್ 6 ಲಕ್ಷ ರೂಪಾಯಿ ಆಗಿದೆ 12 ತಿಂಗಳಿಗೆ ಅಲ್ಲಿಗೆ ಆವರೇಜ್ ಸೇಲ್ಸ್ ಎಷ್ಟು ಬಂತು ಒಂದ್ ತಿಂಗಳಿಗೆ ಅಂದ್ರೆ 50,000 ಬಂತು ಅವ್ನು ಕ್ವಶನ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಜನವರಿ ಮತ್ತೆ ಫೆಬ್ರವರಿನಲ್ಲಿ 1.5 ಪಟ್ಟಷ್ಟು ಆವರೇಜ್ ಸೇಲ್ಸ್ ನ 1.5 ಪಟ್ಟು ಅಂತ ಹೇಳಿದ್ರೆ 1.5 50,000 ಆವರೇಜ್ ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡಿದೀವಿ ಅದರ 1.5 ಪಟ್ಟು 75,000 ಫೆಬ್ರವರಿ ಇದು 1.5 ಪಟ್ಟು ಓಕೆನಾ ಅವೆರಡು ಕ್ಲಿಯರ್ ಆಯ್ತು ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಾರ್ಚ್ ಟು ಜುಲೈ ಹಾಫ್ ಆಫ್ ಆವರೇಜ್ ಮಂತ್ಲಿ ಸೇಲ್ಸ್ ಹಾಫ್ ಅಂದ್ರೆ 1/2 ಅರ್ಧ ಅರ್ಧದಷ್ಟು ಆವರೇಜ್ ಅಂದ್ರೆ ಮಾರ್ಚ್ ಇಂದ ಜುಲೈ ವರ್ಗೂ ಏನಂತೆ ಮಾರ್ಚ್ ಇಂದ ಜುಲೈ ವರ್ಗೂ ಎಷ್ಟಾಗಿದೆ ಅಂತೆ ಅರ್ಧ ಆಗಿದೆ ಅಂತೆ ಅಲ್ಲಿಗೆ 50,000 ಆವರೇಜ್ ಮಂತ್ಲಿ ಸೇಲ್ಸ್ ಆಗಿದೆ ಅದರಲ್ಲಿ ಅರ್ಧರ್ಧ ಅಂದ್ರೆ 25,000 ಆಗಿದೆ ಅಲ್ಲಿಗೆ ಇಷ್ಟು ತಿಂಗಳದ್ದು ಗೊತ್ತಾಯ್ತು ನೆಕ್ಸ್ಟ್ ಏನ್ ಹೇಳಿದಾನೆ ಸೇಲ್ಸ್ ಫಾರ್ ಆಗಸ್ಟ್ ಅಂಡ್ ಸೆಪ್ಟೆಂಬರ್ ಈಸ್ 1/4 ಆಫ್ ದ ಆವರೇಜ್ ಮಂತ್ಲಿ ಸೇಲ್ಸ್ ಅಂತ ಹೇಳ್ತಿದ್ದಾರೆ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ 1/4 ಅಂದ್ರೆ ಏನು ಕಾಲ್ ಭಾಗ ಆವರೇಜ್ ಸೇಲ್ಸ್ ಅಲ್ಲಿ ಕಾಲ್ ಭಾಗ ಎಷ್ಟು ಬರುತ್ತೆ 12,500 ಬರುತ್ತೆ ನೆಕ್ಸ್ಟ್ ಅಂಡ್ ಅಕ್ಟೋಬರ್ ಅಂಡ್ ಡಿಸೆಂಬರ್ ಸೇಲ್ಸ್ ಫ್ರಮ್ ಅಕ್ಟೋಬರ್ ಟು ಡಿಸೆಂಬರ್ ಅಕ್ಟೋಬರ್ ಟು ಡಿಸೆಂಬರ್ ಡಬಲ್ ಆಫ್ ದ ಆವರೇಜ್ ಮಂತ್ಲಿ ಸೇಲ್ಸ್ ಡಬಲ್ ಅಂದ್ರೆ ಏನು 2 ಪಟ್ಟು ಆಗಿದೆ ಅಲ್ಲಿಗೆ ಆವರೇಜ್ ಮಂತ್ಲಿ ಸೇಲ್ಸ್ 50,000 ಇದೆ 2 ಪಟ್ಟು ಅಂದ್ರೆ ಮಲ್ಟಿಪ್ಲೈಡ್ ಬೈ 2 ಮಾಡಿದ್ರೆ 1.5 ಲಕ್ಷ ಸೇಲ್ಸ್ ಆಗಿದೆ ಅಲ್ಲಿಗೆ ಟೋಟಲ್ ಎಷ್ಟಪ್ಪ ಆಗಿದೆ ಅಂದ್ರೆ 6 ಲಕ್ಷ ರೂಪಾಯಿ ಸೇಲ್ಸ್ ಆಗಿದೆ ಇವೆಲ್ಲ ಟೋಟಲ್ ಮಾಡುತ್ತೆ ಈಗ ನಾವೇನ್ ಮಾಡಬೇಕು ದೇರ್ಫೋರ್ ಸೇಲ್ಸ್ ರೇಷಿಯೋ ಏನಿದು ಸೇಲ್ಸ್ ರೇಷಿಯೋ ಹೆಂಗ್ ಮಾಡ್ತೀವಿ ಅಂದ್ರೆ ನೋಡಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಕರೆಕ್ಟಾ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಈ 4 ತಿಂಗಳದು ಎಷ್ಟಪ್ಪ ಆಗುತ್ತೆ ಟೋಟಲ್ ಅಂದ್ರೆ 2 ಲಕ್ಷ ರೂಪಾಯಿ ಸೇಲ್ಸ್ ಇದೆ ಕರೆಕ್ಟಾ ಇನ್ನ ಉಳಿದಿರ್ತಕ್ಕಂತಹ ಮೇ ಇಂದ ಡಿಸೆಂಬರ್ ವರೆಗೂ ಇನ್ನು ಎಷ್ಟಪ್ಪ ಸೇಲ್ಸ್ ಆಗಿರುತ್ತೆ 4 ಲಕ್ಷ ಆಗಿರುತ್ತೆ ಟೋಟಲ್ 6 ಲಕ್ಷ ಸೇಲ್ಸ್ ಅಲ್ಲಿ ಕರೆಕ್ಟಾ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ 2 ಲ್ಯಾಕ್ ಸೇಲ್ಸ್ ಆಗಿದೆ ಮೇ ಇಂದ ಡಿಸೆಂಬರ್ಗೆ 4 ಲಕ್ಷ ಸೇಲ್ಸ್ ಆಗಿದೆ ಅಲ್ಲಿಗೆ ರೇಷಿಯೋ ಎಷ್ಟಪ್ಪ ಅಂದ್ರೆ 2:4 ಅಥವಾ 1:2 ಅಂತ ಹೇಳುತ್ತೆ ನೋಡಿ ಇಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ ಈಸಿ ಕಲ್ತು
ಸರ್ ಡಿಫರೆಂಟ್ ಡಿಫರೆಂಟ್ ಟೈಪ್ಸ್ ಆಫ್